ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಂತ ಕೇಳ್ತಾ ಆಚೆ ತುಂತುರು ಮಳೆ ಬೀಳ್ತಾನೆ ಇದೆ ಟೂ ಡೇಸ್ ಇಂದನು ಅದಕ್ಕೆ ಒಂದು ಸ್ಪೆಷಲ್ ಆಗಿ ಕುರುಮ್ ಕುರುಮ್ ಅಂತ ಒಂದು ಚಿರುಮುರಿ ಮಾಡ್ಕೊಂತೀನಿ ನಾನ್ವಾ ನೋಡೋಣ ಬನ್ನಿ ಯಾವ ತರ ಮಾಡ್ಬೋದು ಅಂತ ಮೊದಲಿಗೆ ಇಷ್ಟು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೀನಿ ನಾನು ಒಂದು ಆಫ್ ಸೌತೆಕಾಯಿ ಎರಡು ಕ್ಯಾರೆಟ್ ಒಂದು ಚಿಕ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕು ಆ್ಯಪಲ್ ಟೊಮೆಟೊ ಮತ್ತು ಒಂದು ನಿಂಬೆ ನೋಳು ಹಾಗೆ ಒಂದು ಬೌಲ್ ಕಡಲೆಪುರಿ ಸ್ವಲ್ಪ ತೆಂಗಿನ ತುರಿ ಕಾಂಗ್ರೆಸ್ ಕಡಲೆ ಬೀಜ ಶೇವ್ ಮತ್ತು ಇನ್ನು ಮಿಕ್ಕಿದ್ದು ನಿಮಗೆ ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಸ್ನ್ಯಾಕ್ಸಲ್ಲಿ ನಾನು ತೊಗೊಂಡಿರೋದು ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕಟ್ ಮಾಡ್ಕೊಂಡಿರೋ ಎಲ್ಲನೂ ಹಾಕೋಬೇಕು ನೆಕ್ಸ್ಟ್ ಎರಡು ಪ್ಲೇಟಲ್ಲಿರೋದು ಫುಲ್ಲು ಸ್ನ್ಯಾಕ್ಸ್ ಮತ್ತು ಅದು ತರಕಾರಿದು ಏನಿದೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಸೌಟಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ನಿಮ್ಮ ಕಂಫರ್ಟಬಲ್ ಅದು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೋಬಿಡಿ ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಿಂಬೆ ರಸನ ಹಿಂಡ್ಕೊಳ್ಳಿ ಅದೊಂಥರ ಲಾಸ್ಟ್ ಹಿಂಡ್ಕೊಂಡು ತಿನ್ನೋ ಮಜಾನೇ ಬೇರೆ ಇರುತ್ತೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ನಾನು ಹಾಕಿದ್ದು ಸ್ವಲ್ಪ ಬೇಕ್ರಿ ಸಿಕ್ಕಿರೋ ಸ್ವಲ್ಪ ಹುಳಿ ಸ್ವೀಟ್ ಖಾರ ಮೂರು ಇರುತ್ತೆ ಅದೊಂಥರ ಸಾಸ್ ಸಿಕ್ಕಿತ್ತು ಅದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದೆ ಸೊ ಇವಾಗ ಯೂಸ್ ಆಯಿತು ನನ್ನ ಚಿರುಮುರಿಗೆ ನೀವು ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಫೈನಲಿ ಇದು ರೆಡಿ ಆಗಿದೆ ನೆಕ್ಸ್ಟು ಅದನ್ನ ಹಾಗೆ ತಿನ್ನೋಕ್ಕಾಗುತ್ತಾ ಅದನ್ನ ಒಂದೊಳ್ಳೆ ಸೂಪರ್ ಆಗಿ ಡೆಕೋರೇಷನ್ ಮಾಡ್ಕೋ ತಿಂದ್ರೆ ಅದಕ್ಕೊಂದು ಕಳೆ ಅಂತ ಹೇಳ್ಬೋದು ಅದೇ ರೀತಿ ಈಗ ನಾನು ಒಂದು ಡೆಕೋರೇಷನ್ ಮಾಡಿಬಿಟ್ಟು ಲಾಸ್ಟಿಗೆ ಅದ್ರ ಮೇಲೆ ಶೇವ್ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಆಚೆ ತುಂತುರು ಮಳೆ ಜೊತೆ ಇದನ್ನ ಸ್ಪೈಸಿ ಆಗಿ ಖಾರ ಬೇಕು ಅಂದ್ರೆ ಖಾರ ಖಾರವಾಗಿ ಮಾಡ್ಕೊಂಡು ತಿಂತ ಇದ್ರೆ ಮಜಾನೇ ಬೇರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಇನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು